ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅಡಿಕೆ ಬೆಳೆಯಲ್ಲಿ ಫಸಲು ಮುಗಿದ ನಂತರ ತೋಟನೆಲ್ಲ ಸ್ವಚ್ಛಗೊಳಿಸಿ ಹಿಂಗಾರಿನ ಪೋಷಕಾಂಶಗಳ ನಿರ್ವಹಣೆ ಮುಗಿಸಿದ ನಂತರ ಅಡಿಕೆ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಕಡೆ ಗಮನವನ್ನು ಹರಿಸುತ್ತಾರೆ ತದನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ತಮ್ಮ ತೋಟಗಳನ್ನು ಕ್ಲೀನಾಗಿ ಮಾಡುವುದು ಸಹಜ ರೂಢಿಯಲ್ಲಿದೆ ಈ ಒಂದು ಸಂದರ್ಭದಲ್ಲಿ ತೋಟನೆಲ್ಲ ಸ್ವಚ್ಛಗೊಳಿಸಿದ ನಂತರ ಸೂರ್ಯನ ಕಿರಣಗಳು ನೇರವಾಗಿ ಈ ತೋಟದ ಭೂಮಿ ಮೇಲೆ ಬೀಳುವುದರಿಂದ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಇದನ್ನು ನಾವು ಅಲ್ಬಿಡೋ ಎಫೆಕ್ಟ್ ಅಂತ ಕರಿತೀವಿ ಈ ಅಲ್ಬಿಡೋ ಎಫೆಕ್ಟಿಂದ ಭೂಮಿಯಲ್ಲಿ ಉಷ್ಣಾಂಶ ಹೆಚ್ಚಾಗಿ ಈ ಉಷ್ಣತೆಯಿಂದಾಗಿ ರಸ ಹೀರಿಕೊಳ್ಳುವ ಕೀಟಗಳಾದಂತಹ ರೆಡ್ ಮೈಟ್ಸ್ ವೈಟ್ ಮೈಟ್ಸ್ ಮತ್ತು ವೈಟ್ ಫ್ಲೈ ಇದರ ಒಂದು ಹಾವಳಿ ಜಾಸ್ತಿ ಆಗುತ್ತೆ ಇದರಿಂದಾಗಿ ತೋಟಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ತದನಂತರ ಈ ಬೆಳೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತದೆ ನಂತರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ಈ ಗಿಡಗಳ ಬುಡಭಾಗದಲ್ಲಿ ಎವಾಪೊರೇಷನ್ ಆಗಿ ನೀರು ಮೇಲೆ ಹೋಗುತ್ತವೆ ಹಾಗಾಗಿ ನೀರಿನ ಪ್ರಮಾಣ ಹೆಚ್ಚಾಗಿ ಗಿಡಗಳಿಗೆ ಬೇಕಾಗುತ್ತದೆ ಮತ್ತು ನೀರಿನ ಪ್ರಮಾಣ ಗಿಡಗಳಲ್ಲಿ ಕಡಿಮೆಯಾಗಿ ಈ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಹೀಗಾಗಿ ನಮ್ಮ ತೋಟವನ್ನು ಹಚ್ಚು ಹಸಿರಾಗಿರಲು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಮತ್ತು ಕೀಟ ಬಾಧೆಗಳನ್ನು ನಿರ್ವಹಣೆಗೆ ನಾವು ಎರಡು ಪ್ರಮುಖ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಮೊದಲನೆಯದಾಗಿ ಅಡಿಕೆ ಬುಡಭಾಗದಲ್ಲಿ ನಾವು ಹೊದಿಕೆಯನ್ನು ಮಾಡಬೇಕಾಗುತ್ತೆ ಅದರಲ್ಲಿಯೂ ಸಹ ಈ ಅಡಿಕೆ ಗರಿ ಅಥವಾ ತೆಂಗು ಗರಿ ಅಥವಾ ಇತರೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಪುಡಿ ಮಾಡಿ ಆ ಗಿಡದ ಬುಡಭಾಗದಲ್ಲಿ ಹಾಕಬೇಕಾಗುತ್ತೆ ಇದರಿಂದಾಗಿ ನಮಗೆ ನೀರಿನ ನಿರ್ವಹಣೆ ಆಗುತ್ತದೆ ಮತ್ತು ನೀರು ಕಂಟಿನ್ಯೂಸ್ ಆಗಿ ಎವಾಪೊರೇಷನ್ ಆಗುವುದು ತಡೆಗಟ್ಟಬಹುದು ಎರಡನೇದಾಗಿ ಈ ಬೆಳೆಗಳ ನಡೆಭಾಗದಲ್ಲಿ ಅಂದರೆ ನಡುವೆ ಇರುವ ರೋಗಗಳಲ್ಲಿ ನಾವು ಇಂಟರ್ ಕ್ರಾಪ್ ಆಗಿ ಈ ದ್ವಿದಳ ಧಾನ್ಯಗಳನ್ನು ಬಳಸಬೇಕಾಗುತ್ತೆ ಅದರಲ್ಲಿಯೂ ಸಹ ದೆಹೆಂಚಿಯ ವಾಲ್ಮೇಟ್ ಬೀನ್ ಸೆಣಬು ಈ ರೀತಿಯಾದ ಬೆಳೆಗಳನ್ನು ಬೆಳೆಸುವುದರಿಂದ ಅದರಲ್ಲಿ ನಾವು ಕಳೆಯನ್ನು ನಿಯಂತ್ರಣ ಜೊತೆಗೆ ಮಣ್ಣಿನಲ್ಲಿ ಹೆಚ್ಚಾಗುವ ಉಷ್ಣಾಂಶವನ್ನು ಕಡಿಮೆ ಮಾಡುವುದರಿಂದ ಕೀಟದ ಬಾಧೆ ರಸ ಹೀರುಕೊಳ್ಳುವಂತಹ ಎಲ್ಲ ರೆಡ್ ಮೈಟ್ಸ್ ವೈಟ್ ಮೈಟ್ಸ್ ಮತ್ತು ವೈಟ್ ಫ್ಲೈಯನ್ನು ನಿರ್ವಹಣೆ ಮಾಡಬಹುದು